ನಾಲ್ಕು ದಿವಸದ ಹಿಂದೆ ಏನು ಇಸ್ರಾಯೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಟ್ರೂಸ್ ಏನು ಮಾಡಿದ್ರ ಇದರಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಾಲ್ಕು ದಿನ ಕಳೆದ ತಕ್ಷಣವೇ ಇಸ್ರಾಯೇಲ್ ಅದರ ಪ್ಯಾಲೆಸ್ತೀನ್ ಪರ ಪ್ಯಾಲೆಸ್ತೀನ್ ವಿರುದ್ಧವಾಗಿ ಏನು ಮಾಡ್ತವ ಅಂತ ಅಂತ ಹೇಳಿದ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತು ಒಂದು ದಿನದಲ್ಲಿ 100 ಕ್ಕಿಂತ ಹೆಚ್ಚು ಜನರನ್ನು ಕೊಲ್ತಾ ಇದೆ ಇದರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ ಸಡನ್ ಆಗಿ ಹ್ಯುಮಾನಿಟೇರಿಯನ್ ಪಾಸ್ ಮಾತಾಡ್ತಾರೆ ಹ್ಯುಮಾನಿಟೇರಿಯನ್ ಪಾಸ್ ಕೊಟ್ಟಾಗ ನಾವೇನೋ ಒಂದು ದೊಡ್ಡ ಪ್ಯಾಲೆಸ್ತೀನಿಯನ್ನರಿಗೆ ಏನೋ ಒಂದು ದೊಡ್ಡ ಸಪೋರ್ಟ್ ಮಾಡಿದ ಹಾಗೆ ಇಡಿ ಜಗತ್ತೇ ಅದನ್ನ ಅಪ್ಲೋಡ್ ಮಾಡಿತು ಯಾವ ರೀತಿಯಾದಂತ ಹ್ಯುಮಾನಿಟೇರಿಯನ್ ಪಾಸ್ 100 ಮಕ್ಕಳನ್ನು 15000 ಕ್ಕಿಂತ ಹೆಚ್ಚಿನ ಜನಗಳನ್ನು ಕೊಲ್ತಾರೆ ಯಾವ ರೀತಿಯಾದಂತ ಹ್ಯುಮಾನಿಟೇರಿಯನ್ ಪಾಸ್ ನಮ್ಮ ಬ್ಲಡ್ ಗಳನ್ನು ಮಕ್ಕಳ ಬ್ಲಡ್ ಗಳನ್ನು ಕುಡಿತಾ ಇದೆ ಅನ್ನುವಂತಹದ್ದು ಈ ಒಂದು ಕಾನ್ಫ್ಲಿಕ್ಟ್ ಈ ಒಂದು ಏನು ಜೆನೋಸೈಡ್ ಗೆ ಅಂಟಿಲ್ ಅಂಡ್ ಅನ್ಲೆಸ್ ಇಸ್ರಾಯೇಲ್ ಅದರ ಸ್ಟಾಪ್ ಮಾಡೋದಿಲ್ವಾ ಈ ಅಗ್ರೆಷನ್ ಅನ್ನು ಸ್ಟಾಪ್ ಮಾಡೋದಿಲ್ವಾ ಅನ್ಲೆಸ್ ಅಂಡ್ ಅಂಟಿಲ್ ಅದು ಸ್ಟಾಪ್ ಆಗಲಿಕ್ಕೆ ಸಾಧ್ಯ ಇಲ್ಲ ಹೆನ್ಸ್ ಪ್ಯಾಲೆಸ್ಟೈನ್ ವಿಲ್ ಬಿ ಫ್ರೀ ಅದು ಯಾವಾಗ ಫ್ರೀ ಆಗ್ತದೆ ಅಂತ ಹೇಳಿದ್ರೆ ಇಸ್ರಾಯೇಲ್ ಯಾವಾಗ ಅದರ ಒಂದು ಆಕ್ಯುಪೇಷನ್ ಎಂಡ್ ಮಾಡ್ತದೋ ಅವತ್ತೇ ಫ್ರೀ ಆಗ್ತದೆ ರೆಸಿಸ್ಟೆನ್ಸ್ ಅನ್ನುವಂತಹದ್ದು ಎಲ್ಲರ ಮೂಲಭೂತವಾದ ಹಕ್ಕು ಅದು ಹಮಾಸ್ ಮಾಡಿರುವಂತಹದ್ದು ಯಾವುದೇ ರೀತಿ ಅದನ್ನ ಕಂಡಮ್ ಮಾಡುವಂತಹ ವಿಷಯವಾಗಿರೋದಿಲ್ಲ ಸೋ ಪ್ಯಾಲೆಸ್ಟೈನ್ ವಿಲ್ ಬಿ ಫ್ರೀ ಥ್ಯಾಂಕ್ ಯು